ಹುಟ್ಟುಹಬ್ಬನ್ನ ಆಚರಣೆ ಮಾಡ್ಕೊಳ್ಳಂತದ್ದು ಸಂತೋಷ ಆಗ್ತದೆ. ಸಂತೋಷದ ಜೊತೆ ಬಹುಶಃ ಜವಾಬ್ದಾರಿಯನ್ನ ನನ್ನ ನೆನಪು ಮಾಡ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಏಕೆಂದ್ರೆ ಬಹಳ ಜನರ ಪ್ರೀತಿಯನ್ನ ವಿಶ್ವಾಸವನ್ನ ಗಳಿಸೋದು ಎಷ್ಟು ಕಷ್ಟನೋ ಗಳಿಸಿದ ಮೇಲೆ ಅದನ್ನ ಉಳಿಸಿಕೊಂಡು ವೃದ್ಧಿ ಮಾಡೋದು ಇನ್ನೂ ಕಷ್ಟ. ಇಟ್ ಇಸ್ ಮೋರ್ ಚಾಲೆಂಜಿಂಗ್. ಹಾಗಾಗಿ ನನಗೆ ಪೂರ್ಣ ವಿಶ್ವಾಸ ಇದೆ, ಕೃಷ್ಣಮೂರ್ತಿ ಕಳೆದ 10 ವರ್ಷಕ್ಕೂ ಹೆಚ್ಚು ಕಾಲದಿಂದ ಅತ್ಯಂತ ನಿಕಟವಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ಬಹಳಷ್ಟು ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ಇನ್ನೂ ಕೂಡ ಪೂರ್ಣ ಪ್ರಮಾಣದ ಯೋಗ ಬಂದಿಲ್ಲ, ಆದ್ರೆ ಬರ್ತದೆ. ಯೋಗ ಬರ್ತದೆ. ಅವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಿಮ್ಮೆಲ್ಲರ ಸೇವೆ ಮಾಡುವಂತ ದಿನ ಬರ್ತದೆ ಅಂತ ಮಾತ್ರ ನಾನು ಸೂಕ್ಷ್ಮವಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಕೂಡ ಮುಖಂಡರುಗಳನ್ನ, ನಾನು ಯಾವತ್ತೂ ಕೂಡ ಮುಖಂಡರುಗಳು ಯಾವುದೋ ಒಂದು ರಾಜಕಾರಣಿಗಳು ಅಂತ ಯಾವತ್ತೂ ಕೂಡ ನಾನು ಚಿಂತೆ ಮಾಡಿಲ್ಲ. ನಾವೆಲ್ಲ ಕೂಡ ಒಂದು ಕುಟುಂಬದ ಸದಸ್ಯರು ಅಂತ ನಾನು ಇವತ್ತೂ ಕೂಡ ಅಭಿಪ್ರಾಯಪಟ್ಟೆ. ಹಾಗಾಗಿ ಆ ರೀತಿಯಲ್ಲಿ ಒಬ್ಬ ಅತ್ಯಂತ ಆತ್ಮೀಯ ಕುಟುಂಬದ ಸದಸ್ಯ ಅಂತೇಳಿ ಕೃಷ್ಣಮೂರ್ತಿಯನ್ನ ನಾನು ಅತ್ಯಂತ ವಿಶ್ವಾಸದಿಂದ ನಂಬಿದ್ದೇನೆ. ಅಷ್ಟೇ ವಿಶ್ವಾಸದಿಂದ ಅವರು ಕೂಡ ಕಳೆದ 10 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಯಾವುದೇ ಕೆಲಸ ಇರಲಿ, ಅದು ಸಣ್ಣ ಕೆಲಸ ಇರಲಿ, ಯಾವುದೇ ಒಂದು ವ್ಯವಸ್ಥೆ ಇರಲಿ, ಅವ್ರಿಗೆ ಹೇಳಿದ್ರೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಅದನ್ನ ವರದಿ ಮಾಡುವಂತಹ ಒಂದು ಪ್ರತೀತಿಯನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಹೇಳಿದ್ದಾರೆ ಬಹಳ ಸಲ, ಅಣ್ಣ ನನಗೆ ಏನು ಬೇಡ, ರಾಮರಿಗೆ ಆಂಜನೇಯ ಹೆಂಗೋ ನಾನು ನಿಮ್ ಜೊತೆಯಲ್ಲಿ ಇರ್ಬೇಕಷ್ಟೇ, ನನಗೆ ಏನು ಬೇರೆ ವಿಚಾರ. ಆದ್ರೆ ಒಂದು ಸ್ನೇಹ, ಒಂದು ನಂಬಿಕೆ, ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ನಾನು ಅಧಿಕಾರದಿಂದನೋ ಹಣದಿಂದನೋ ಪದವಿಗಳಿಂದನೋ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅದು ಒಂದು ಮನಸ್ಸಿಗೆ ಇನ್ನೊಂದು ಮನಸ್ಸಿಗೆ, ಹೃದಯಕ್ಕೆ ಹೃದಯಕ್ಕೆ ಇರುವಂತ ಸಂಬಂಧ. ಆ ಸಂಬಂಧ, ನಮ್ಮಿಬ್ಬರ ಸಂಬಂಧ ಇರ್ಬೋದು, ನಮ್ಮ ಮುಖಂಡರುಗಳ ಜೊತೆ ನನಗಿರ್ತಕ್ಕಂತ ಸಂಬಂಧ ಇನ್ನೂ ಕೂಡ ವೃದ್ಧಿ ಆಗಬೇಕು, ಅದು ಶಾಶ್ವತವಾಗಿರಬೇಕು ಅಂತೇಳಿ ನಾನು ಆರೈಸ್ತೇನೆ. ಮತ್ತು ಇನ್ನೂ ಕೂಡ 100 ವರ್ಷಗಳಿಗಿನ್ನ ಕೂಡ ಹೆಚ್ಚು ಅವರು ದೀರ್ಘಕಾಲ ಒಂದು ಒಳ್ಳೆಯ ಆರೋಗ್ಯದಿಂದ ಅವರಿಗೆ ಭಗವಂತ ಆಯುಷ್ಯನ್ನ ಕೊಡಲಿ. ಆಯುಷ್ಯದ ಜೊತೆಗೆ ಜನಸೇವೆ ಮಾಡುವಂತಹ ನಿರ್ಮಲ ಮನಸ್ಸು ಅವರು ಕೊಡಲಿ. ಭಗವಂತ ನನ್ನ ಜೊತೆಯಲ್ಲಿ ಅವರನ್ನ ಶಾಶ್ವತವಾಗಿ ಮುಂದುವರಿಸಿಕೊಂಡು ನಿಮ್ಮೆಲ್ಲರ ಹೆಚ್ಚಿನ ಸೇವೆ ಮಾಡುವಂತ ಸೌಭಾಗ್ಯ ಕೂಡ ಭಗವಂತ ಕೊಡಲಿ ಅಂತ ನಾನು ತುಂಬ ಹೃದಯದಿಂದ ಆರೈಕೆ ಮಾಡಿ